ಈಗಿನ ಏನು ಎ ಪಿ ಎಂ ಸಿ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಆಗಿದೆ. ನಮ್ಮ ಜಾತ್ಯಾತೀತ ಜನತಾ ಅಧ್ಯಕ್ಷ ಹೇಳಿದಂಗೆ ಈ ಎ ಪಿ ಎಂ ಸಿ ಒಂದು ಇತಿಹಾಸದಲ್ಲೇ ಒಬ್ಬ ದಲಿತ ವ್ಯಕ್ತಿಯನ್ನು ನಮ್ಮ ಗೊಲ್ಲಹಳ್ಳಿ ವೆಂಕಟೇಶ್ವರನ್ನು ಮೊಟ್ಟ ಮೊದಲಿಗಾಗಿ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾಗೋದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ಹಾಗೂ ಜಾತ್ಯಾತೀತ ಜನತಾದಳ ಎಲ್ಲ ಮುಖಂಡರುಗಳಿಗೂ ಮೊಟ್ಟ ಮೊದಲವಾಗಿ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಶಾಸಕರ ಹತ್ರ ಸಾಮಾನ್ಯ ಮಂತ್ರಿಗಳ ಹತ್ರ ಈ ಒಂದು ಅಧ್ಯಕ್ಷ ವಿಷಯವಾಗಿ ಚರ್ಚೆ ಮಾಡಿದಾಗ ನೋಡಿ, ಇದೊಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ, ಎಲ್ಲ ಸಮಾಜದವರು ಎಲ್ಲ ಜನಾಂಗದವರು ನಮಗೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಶಾಸಕರಾಗಿರ್ಬೋದು ಹಾಗೂ ಪಾರ್ಲಿಮೆಂಟ್ ಸದಸ್ಯರಾಗಿರ್ಬೋದು, ಈ ಎಲ್ಲ ಸವಲತ್ತುಗಳು ನಮ್ಮ ಸಮಾಜ ಒಂದು ಸವಲತ್ತುಗಳು ಪಡೀತಾ ಇದೆ. ಇದನ್ನು ಸಹ ನಮ್ಮ ಸಮಾಜಕ್ಕೆ ಬೇಕು ಅಂತ ಹೋದಾಗ ಒಂದು ತಪ್ಪು ಕಲ್ಪನೆ ಎಲ್ಲಾದರೂ ಬರ್ಬೋದು, ಅದನ್ನು ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಸದಸ್ಯರಲ್ಲಿ ಚರ್ಚೆ ಮಾಡಿದಂಥ ಸಮಯದಲ್ಲಿ ಸದಸ್ಯರು ಇದಕ್ಕೆ ಯಾರೂ ಒಪ್ಪಲಿಲ್ಲ. ಇಲ್ಲ, ನಾವೊಂದು ತೀರ್ಮಾನ ತಗೊಂಡಿದ್ದೀವಿ, ಅದನ್ನು ಐದಾಪುರ ಜಯರಾಮ್ ರೆಡ್ಡಿಯವರಾಗ್ಬೋದು, ರಘುವರಾಗ್ಬೋದು, ಬಾಬುರಾಗ್ಬೋದು, ರೆಡ್ಡಿಪುರ ಯಾರೇ ಆಗ್ಬೋದು, ನಮ್ಮ ರಾಮಣ್ಣ ಅವರು ಎಲ್ಲರೂ ಸಹ ಸೇರಿ, ಇಲ್ಲ ಸರ್ ಕಟ್ಟಕಡೆಯನ್ನು ವ್ಯಕ್ತಿಯನ್ನು ಗುರುತಿಸುವಂಥ ಕೆಲಸ ನಾವು ಮಾಡಬೇಕು, ಇದುವರೆಗೂ ಸಹ ಯಾವ ನಾಯಕರು ಯಾವ ಪಕ್ಷದವರು ಮಾಡಿಲ್ಲ. ಇದನ್ನೆಲ್ಲ ಪಕ್ಷಾತೀತವಾಗಿ ಮಾಡ್ತಾಯಿದ್ದೀವಿ. ಇದು ಒಂದು ಪಕ್ಷದ್ದಂದಲ್ಲ, ನಮ್ಮ ತಾಲೂಕಿನ ಒಂದು ಶ್ರೇಯೋಭಿಲಾಷದಿಂದ ಒಂದು ಉದ್ಧಾರವಾಗಬೇಕು, ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಈ ಒಂದು ತೀರ್ಮಾನ ತಗೊಂಡಿದ್ದೀವಿ. ಇದರಲ್ಲಿ ಯಾರ್ದು ತಪ್ಪು ಕಲ್ಪನೆ ಇಲ್ಲ, ಈ ತೀರ್ಮಾನ ಸರಿಯಾಗಿದೆ. ದಯವಿಟ್ಟು ಇದಕ್ಕೆ ನೀವು ಸಹಕರಿಸಲೇಬೇಕು. ನಾವು ಈ ರೀತಿ ತೀರ್ಮಾನ ತಗೊಂಡಿದ್ದೀವಿ, ನಮಗೆ ರೀತಿ ನೀವು ಅದನ್ನು ಬೇರೆ ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಅದು ಪಕ್ಕಕ್ಕೆ ಇಟ್ಬಿಡಿ. ಈ ಸರಿಗಂತೂ ಆ ಒಂದು ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡೋಣ. ಈಗಾಗಲೇ ಇದು ಒಂದು ನ್ಯಾಯಯುತವಾದ ಒಂದು ತೀರ್ಮಾನ ಸದಸ್ಯರು ತಗೊಂಡಿರೋತಕ್ಕ. ಮೊಟ್ಟ ಮೊದಲ ಬಾರಿಗೆ ಒಬ್ಬ ಹಿಂದುಳಿದ ವರ್ಗದವ್ರನ್ನ ಅಧ್ಯಕ್ಷರು ಮಾಡಿದ್ರು, ನಂತರ ಒಂದು ಒಕ್ಕಲಿಗ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನ್ನೊಬ್ಬನ ಅಧ್ಯಕ್ಷರು ಮಾಡಿದ್ರು. ಈಗ ಕಡೆಯಲ್ಲೂ ಸಹ ಒಬ್ಬ ದಲಿತನ ನಾವು ಗುರುತಿಸದೇ ಹೋದರೆ ಅವ್ರು ಪ್ರತಿಯೊಂದಕ್ಕೂ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ಆಗ್ತದೆ, ಅವ್ರಿಗೆ ಅವಕಾಶ ವಂಚಿತರಾಗ್ತಾರೆ. ಇದೊಂದು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಎಲ್ಲ ಸದಸ್ಯರಿಗೂ ಹಾಗೂ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ನಾಯಕರಿಗೂ, ವಿಶೇಷವಾಗಿ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಈ ಮೂಲಕ ನನ್ನ ವಂದನೆಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ಒಳ್ಳೆಯ ಒಂದು ತೀರ್ಮಾನ, ಈ ರೀತಿ ಪ್ರತಿಯೊಂದು ಕಡೆ ಇದೊಂದು ಬೆಳವಣಿಗೆ ಆಗಬೇಕು, ಎಲ್ರಿಗೂ ಅಧಿಕಾರ ಬೇಕು, ಎಲ್ರಿಗೂ ಅಧಿಕಾರ ಸಿಗಬೇಕು, ಎಲ್ರಿಗೂ ನ್ಯಾಯ ಸಿಕ್ಕಿದಾಗಲೇ ಅದು ಸರೋಗ್ತದೆ. ಕೆಲವೊಂದು ಸಂಸ್ಥೆಗಳಲ್ಲಿ ಒಂದು ಸಮಾಜಕ್ಕೆ ಸಿಗ್ತಾನೇ ಇಲ್ಲ ಅವಕಾಶ, ಅಂಥ ಸಂಸ್ಥೆಗಳು ಜಾಸ್ತಿ ಇದೆ. ಇದು ಪ್ರಾರಂಭ ಆಗಿದೆ. ನೀವು ಸದಸ್ಯರು ಈ ತಾಲೂಕಿನಲ್ಲಿ ನೀವು ಏನು ಸದಸ್ಯರು ಇವತ್ತಿನ ದಿನ ತೀರ್ಮಾನ ತಗೊಂಡು ಮಂತ್ರಿಗಳನ್ನ ಎಲ್ಲರನ್ನ ನಾಯಕರನ್ನ ಎಲ್ಲರನ್ನೂ ಒಪ್ಪಿಸಿ ನೀವು ಇವತ್ತೇನು ತೀರ್ಮಾನ ತಗೊಂಡಿದ್ದೀರಿ? ಇನ್ನೂ ಇಂಥ ಸಂಸ್ಥೆಗಳಿದೆ, ಅದು ಟಿ ಎ ಪಿ ಎಸ್ ಎಮ್ ಎಸ್ ಆಗ್ಬೋದು, ಪಿ ಎಲ್ ಡಿ ಬ್ಯಾಂಕ್ ಆಗ್ಬೋದು, ಇಂಥ ಸಂಸ್ಥೆಗಳು ಜಾಸ್ತಿ ಇದೆ. ಕೋಆಪರೇಟಿವ್ ವಿಷಯದಲ್ಲಿ ರಿಸರ್ವೇಷನ್ಸ್ ಇರಲ್ಲ. ರಿಸರ್ವೇಷನ್ ಇರೋ ಕಡೆಯೇ ದಲಿತರಾಗಬೇಕು, ಎಸ್ ಸಿ ಎಸ್ ಟಿಗಳು ಮಾಡಬೇಕು ಅಂತ ಏನಾದರೂ ತೀರ್ಮಾನ ತೊಗೊಂಡ್ರೆ ಅವ್ರಾಗೋದೇ ಇಲ್ಲ. ಕೋಆಪರೇಟಿವಲ್ಲಿ ಎಲ್ಲೂ ಯಾವಾಗ ಬಂದರೂ ಜನರಲ್ ಅಂತಲೇ ಬರ್ತದೆ ಹೊರತು ಇಂಥ ಗುಂಪಿಗಾಗಲಿ ಇಂಥ ಜನಾಂಗಕ್ಕಾಗಲಿ ಇಂಥ ರಿಸರ್ವೇಷನ್ಗಾಗಲಿ ಬರೋಲ್ಲ, ಜನರಲ್ ಅಂತೇ ಬರ್ತದೆ. ಎಲ್ಲ ಸಮಾಜದವ್ರನ್ನ ಎಲ್ಲರನ್ನ ನಾವು ಅಲ್ಲಿ ಗುರುತಿಸ್ಕೊಂಡು ಹೋದರೆ ಊರು ಒಂದು ಬೆಳವಣಿಗೆ ಆಗ್ತದೆ, ಅದು ಒಳ್ಳೆಯ ಒಂದು ವಾತಾವರಣ ಬೆಳೀತದೆ. ಇದಕ್ಕೆ ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ. ಇದ್ರ ಬಗ್ಗೆ ವಿಶೇಷವಾಗಿ ಜಾತ್ಯಾತೀತ ಜನತಾದಳ ಅಧ್ಯಕ್ಷರಾಗ್ಬೋದು, ನಮ್ಮ ಸನ್ಮಾನ್ಯ ಮಂತ್ರಿಗಳಾಗ್ಬೋದು, ಎಲ್ರಿಗೂ ಸಹ ನಾನು ಈ ವೇದಿಕೆ ಮುಖಾಂತರ ನಾನು ಧನ್ಯವಾದ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.